ಯಾರ ಇದು? ಹಲೋ ಸರ್, ನಮಸ್ಕಾರ ಸರ್, ನನ್ನ ಹೆಸರು ನರೇಂದ್ರ ಅಂತ. ನರೇಂದ್ರ? ನರೇಂದ್ರ ಹಾ ಸರ್. ನಾಚಿಕೆ ಆಗ್ಬೇಕು ನಿನಗೆ ನರೇಂದ್ರ ಅಂತ. ಹಲೋ ಆಷಾಢಭೂತಿ ನರೇಂದ್ರನಂತೆ ಸುಳ್ಳ ಇಲ್ಲ, ನನ್ನ ಹೆಸರು ನರೇಂದ್ರನೇ. ನಿಮ್ಮ ತಾಯಿ 9 ತಿಂಗಳು ನಿನ್ನ ಗರ್ಭದಲ್ಲಿ ಇಟ್ಟುಕೊಂಡು ಹುಟ್ಟಿಸಿದ್ದಕ್ಕೆ ಒಳ್ಳೆ ಪನಿಷ್ಮೆಂಟ್. ಆ ಅಮ್ಮನಿಗೆ ಯಾವನೋ ಯಾವನೋ ತಲೆಕೆಟ್ಟವನೋ ಊರವ್ರಿಗೆ 33 ಆತ್ಮಹತ್ಯೆಗಳಿಗೆ ಕಾರಣ ಆದವನು ನಿಮಗೆ ದೊಡ್ಡ ಆಗ್ಬಿಟ್ಟ ನಿಮ್ ತಾಯಿಗಿಂತ. ಹೂ, ನಿಮ್ಮಂತ ಅವ್ರ ಹತ್ರ ಮಾತಾಡಕ್ ನಾಚಿಕೆ ಆಗಲ್ಲ. ಹಲವು ರೂಪಗಳಲ್ಲಿ ಫೋನ್ ಮಾಡ್ತಿರೋಣ ನೀವು? ಇಲ್ಲ ತಂದೆಗಿಲ್ಲ ಗೌರವ, ತಾಯಿಗಿಲ್ಲ ಅನ್ನ, ಇಟ್ಟವ್ರಿಗಿಲ್ಲ ರೈತನಿಗಿಲ್ಲ, ಒಬ್ಬ ಸರಿಯಾದ ಸೈನಿಕನಿಗಿಲ್ಲ, ರಾಷ್ಟ್ರಭಕ್ತನಿಗಿಲ್ಲ, ರಾಷ್ಟ್ರಕ್ಕೋಸ್ಕರ ಜೀವ ಅರ್ಪಣೆ ಮಾಡಿರೋನಿಗಿಲ್ಲ. ಇಲ್ಲಿ ತಲೆಕೆಟ್ಟು ಜನಗಳನ್ನ ಮೋಡಿ ಮಾಡಿ ದುಡ್ಡುಗೋಸ್ಕರ ಆತ್ಮಹತ್ಯೆಗಳು ಮಾಡ್ಕೊಳಕ್ಕೆ ಜೂಜಾಡ್ಸೋರೆಲ್ಲ ನಿಮಗೆ ದೇವರುಗಳಲ್ಲೇನಾ? ಇಲ್ಲ ಹರತ್ರ ಅವರೇ, ಅವರು ಅವ್ರ ಫ್ಯಾನ್ ಅಂತ. ಯಾವ್ದು ಫ್ಯಾನ್? ನನ್ಗೆ ಯಾಕೆ ಫೋನ್ ಮಾಡ್ತೀಯ? ನೀನು ಫ್ಯಾನ್ ಅಂತ ಫ್ಯಾನ್ ಯಾವನ್ ಫ್ಯಾನ ನೀನು? ಇಲ್ಲ ಇಲ್ಲ ಹರತ್ರ ಅವರೇ, ಇದನ್ನ ಆತರ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡು. ಯಾವ ಧೈರ್ಯದ ಮೇಲೆ ಫೋನ್ ಮಾಡಿದೆ ನನಗೆ? ಎಷ್ಟು ನಾಟಕಗಳಾಗೋಯ್ತಪ್ಪ ಇವ್ರದೆಲ್ಲ. ಇಲ್ಲ ಹರತ್ರ ಅವರೇ, ಡಿಲೀಟ್ ಮಾಡ್ತೀನಿ. ನಾಶ ಆಗೋಗ್ತದೆ ಇಂತವರಿಂದ. 33 ಆತ್ಮಹತ್ಯೆಗಳು ಅಂದ್ರೆ ಏನೋ ತಮಾಷೆನೇನ? ಒಂದು 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 ಹತ್ಯೆಗೆ 16 ವರ್ಷ ಜೀವಾವಧಿ ಆದ್ರೆ 33ಕ್ಕೆ ಎಷ್ಟು ವರ್ಷ? ಅವನು ಮತ್ ಮತ್ ಹುಟ್ಟಿ ಮತ್ ಮತ್ ಹುಟ್ಟಿ ಮತ್ ಮತ್ ಸಾಯ್ಬೇಕು ಅಂತ ಕೆಲ್ಸಗಳಾಗುತ್ತೆ. ಅಂತ ಅವರು ನಿಮಗೆ ಆರಾಧನೆ ಅಲ್ಲ. ತಾಯಿಗಿಲ್ಲ ಅಲ್ಲ ಬೆಲೆ, ತಂದೆಗಿಲ್ಲ ಅಲ್ಲ ಬೆಲೆ. ಥೂ, ಇಂತ ದುಡ್ಡು ಬದುಕೇನಾ? ಹೋಗ್ಲಿ, ತನ್ನ ಹೆಸರಲ್ಲಿ ತಿದ್ಕೋತಾನೆ ಅಂದ್ರೆ ತನ್ನ ಹೆಸರಲ್ಲಿ ಎದುರು ಮನುಷ್ಯನ ತನ್ನ ಮಗಳ ವಯಸ್ಸು ಮಗಳನ್ನ ತನ್ನ ಬಾಲಂಗೋಚಿಗಳು ಹೆಣ್ಣ ನಿಂದನೆ ಮಾಡ್ತಾ ಇದ್ರೆ ನೋಡಿ, ನನಗೇನು ಗೊತ್ತಿಲ್ಲ ಅಂದ್ಕೊಂಡಿರ್ತಾನಲ್ಲ ಅಂತ ಅವನನ್ನು ಏನನ್ಬೇಕು? ನಪುಂಸಕ, ನಾಮರ್ದ ಅನ್ಬೇಕು. ತನಗೊಬ್ಬನಿಗೇನೇನೋ ಹೆಣ್ಣು ಮಕ್ಳಿರೋದು, ಬೇರೆಯವ್ರಿಗಿಲ್ಲ. ನಾನೇನ್ ದೇಶದ್ರೋಹ ಮಾಡಿದೀನಿ? ಇನ್ನೊಬ್ಬನ ಕೈಯಲ್ಲಿ ಪಾಕಿಸ್ತಾನಿ ಅಂತ ಇದ್ರೆ ಅವನ್ ಕಾಲರ್ ಹಿಡ್ಕೊಂಡು ಅಂತ ಅನ್ಬಾರ್ದು ಅಂತ ಹೇಳೋ ಧೈರ್ಯ ಇಲ್ಲ ಐತೆ ಹರತ್ರ? ನಿನ್ಗೆ ಯಾವ ಧೈರ್ಯದಿಂದ ಫೋನ್ ಮಾಡಿದೆ ನನ್ಗೆ? ಅಂತ ಕಚ್ಚಡ ಹೆಸರುಗಳು ಹಾಕೊಂಡು ಫೋನ್ ಮಾಡ್ತೀರಿನಾ? ಏಯ್, ನೀವೆಲ್ಲ ಅಹೋರಾತ್ರ ಸತ್ರೂಪರ ಇಲ್ಲ, ನೀವೆಲ್ಲ ನಾಮರ್ದ ನಪುಂಸಕರು. ಇಲ್ಲ ಹರತ್ರ, ನೀವೆಲ್ಲ ಶಂಡರು. ಯಾಕಂದ್ರೆ ಅವರಾತ್ರ ನೀವು ಬೀದಿಲಿ ಬ್ಯಾಂಗ್ಳೂರ್ ಸರ್ಕಲ್ ಅಲ್ಲಿ ಕಡ್ದಾಕಿದ್ರು ಪರ ಇಲ್ಲ, ನೀವೆಲ್ಲ ಶಂಡರು, ಅವನ ಸಮೇತ ಶಂಡರು. ಯಾವತ್ತು ತನ್ನ ಮಗಳ ವಯಸ್ಸಿನ ಹೆಣ್ಣು ಮಗಳಿಗೆ ಅವಮಾನ ಮಾಡಿದಂಗಾಯ್ತ ತನ್ನವರಿಂದ ಅವ್ರನ್ನ ಗದರಿಸ್ಲಿಲ್ವೋ ಅವತ್ತೇ ಅವನು ಶಂಡನಾದ. ಅವನ ಅವನ ಅನುಯಾಯಿಗಳೆಲ್ಲ ಶಂಡರು. ಯಾವತ್ತು ನೀವು ತಿದ್ದುಕೊಳ್ಳಿಲ್ವೋ ನೀವೆಲ್ಲ ಇದಕ್ಕೆ ಬಾಧ್ಯರಾಗ್ತೀರಿ. ಒಂದ್ ಕಡೆ ದೇಶದ್ರೋಹ, ಇನ್ನೊಂದ್ ಕಡೆ ದೇಶಕ್ಕೋಸ್ಕರ ಬದುಕೋರ್ನ ಹೆಣ್ಣ ನಿಂದನೆ ಮಾಡ್ತಾರೇನು? ಏಯ್, ನೀನ್ ಆವತ್ತೇ ಆ ಹೆಸರು ತೆಗಿಬೇಕಾಯ್ತು. ಇವತ್ ಹೆಸರು ತೆಗಿದೆ ಆಷಾಢಭೂತಿ. ನನಗೆ ಫೋನ್ ಮಾಡ್ತೀಯ ನೀನು? ಯಾವನ ನೀನು? ನನ್ನ ಹೆಸರು ನರೇಂದ್ರ ಅಂತ. ನರೇಂದ್ರ ಹೆಸರು ಇಟ್ಕೋತೀಯ? ನೀನು ಒಳ್ಳೆಯವನಾಗಿದ್ರೆ ಆ ಹೆಸರು ಕಿತ್ತಾಕ್ಬೇಕಾಗಿತ್ತು ನಿಜ ಗೊತ್ತಾದ ತಕ್ಷಣ. ಯಾಕಂದ್ರೆ ನಿಮ್ಮನೆ ಹೆಣ್ಣುಗಳನ್ನ ಬೈಯೋವರೆಗೂ ನಿಮಗೆ ಬೇರೆಯವರೆಲ್ಲ ಒಳ್ಳೆಯವರು. ಪಕ್ಕದ ಮನೆಯವರ ಹೆಣ್ಣುಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ನಿಮಗೆ ಬೇಕಾಗಿಲ್ಲ. ಅದು ಡಿಲೀಟ್ ಮಾಡಕ್ ನೋಡಿದೆ ಅಹರ್ ಹತ್ರ ಅವ್ರೆ, ಅದ್ ಬರ್ತಾ ಇಲ್ಲ ನನ್ ಕೈಲಿ. ಇನ್ನು ನಿನ್ ತಲೆಯಿಂದಾನೆ ಡಿಲೀಟ್ ಮಾಡಿಲ್ಲ, ಫೋನ್ ಇಂದ ಡಿಲೀಟ್ ಮಾಡಕ್ ಆಗತ್ತ ನಿನ್ ಕೈಲಿ? ಡಿಲೀಟ್ ಮಾಡ್ತೀನಿ ಅಹರ್ ಹತ್ರ ಅವ್ರೆ. ನಾನು ಅದು ನಿನ್ಗೆ ಯಾವ ನೈತಿಕತೆ ಇದೆ ಅವ್ರ ಹತ್ರ ಹತ್ರ ಮಾತಾಡ ಕೇಳು. ನಿನ್ ಮತ್ತೆ ಮಾತಾಡು ಫಸ್ಟ್. ನಿನ್ ಕಾರ್ಯ ಕೃತಿ ತೋರಿಸು, ಕೃತಿಯಲ್ಲಿ ತೋರಿಸು. ಅಹರ್ ಹತ್ರ ಅವ್ರೆ ಫಸ್ಟ್, ಒಂದು ವರ್ಷ ಆಯ್ತು, ಒಂದು ವರ್ಷದಿಂದ ಸತತ ಹೋರಾಟ ನಡೆಸ್ತಾ ಇದ್ದೀನಿ ರಾತ್ರಿ ಹಗಲು. ಕರ್ನಾಟಕ ಹೆಣ್ಣ ನಿಂದನೆ ನಾಶ ಆಗ್ಬೇಕು, ಅಲ್ಲಿವರೆಗೂ ಬಿಡೋದಿಲ್ಲ ಅಹರ್ ಹತ್ರ. ಆಯ್ತು ಅಹರ್ ಹತ್ರ ಅವ್ರೆ, ನಿಮ್ ಹೇಳಿದ ಮಾತು ನಾನು ಕೇಳಿ ಅದನ್ನ ಡಿಲೀಟ್ ಮಾಡ್ತೀನಿ ಅಹರ್ ಹತ್ರ. ಮತ್ತೆ ಮಾತಾಡು. ನನ್ನ ಹೆಸರು ನರೇಂದ್ರ ಅಂತ. ಕೇಳು, ಹೆಣ್ಣ ನಿಂದಕರು, ಹೆಣ್ಣು ನಿಂದಕರು, ಷಂಡರು, ಷಂಡರು, ಹೆಣ್ಣ ನಿಂದಕರು, ಹೆಣ್ಣ ನಿಂದಕರು, ಷಂಡರು, ನಪುಂಸಕರು, ನಪುಂಸಕರು, ಹೆಣ್ಣ ನಿಂದಕರು, ಹೆಣ್ಣ ನಿಂದಕರು, ನಾಮರ್ದರು, ನಾಮರ್ದರು, ಹೆಣ್ಣ ನಿಂದಕರು, ಹೆಣ್ಣ ನಿಂದಕರು, ಹೇಡಿಗಳು, ಹೇಡಿಗಳು,
ನಾನು ನಾನು ಅಂತ ಹೆಣ್ಣ ನಿಂದಕ ದಳದ ಅಂತ ಹೆಣ್ಣು ನಿಂದಕ ದಳದ ನಾಯಕನನ್ನ ನಾಯಕನನ್ನ ಗೌರವಿಸಿ ಗೌರವಿಸಿ ಆಧರಿಸಿದ್ದೆ ಆಧರಿಸಿದ್ದೆ ಆ ತಪ್ಪಿಗಾಗಿ ದಿನಕ್ಕೆ ದಿನಕ್ಕೆ 11 ಬೈಠಕ್ ಕೊಡದು 11 ಬೈಠಕ್ ಕೊಡದು 108 ಬೈಠಕ್ ಮಾಡ್ತೀನಿ 108 ಬೈಠಕ್ ಮಾಡ್ತೀನಿ ಆಗ ಆಗ ನನ್ನ ಪಾಪ ತೊಳೆಯುತ್ತೆ ಆಗ ನನ್ನ ಪಾಪ ತೊಳೆಯುತ್ತೆ ಆಗ ನನ್ನ ಹೆತ್ತ ತಾಯಿನ ಗೌರವಿಸ್ತೀನಿ ಆಗ ನನ್ನ ಹೆತ್ತ ತಾಯಿನ ಗೌರವಿಸ್ತೀನಿ ಮುಂದೆ ಇನ್ನು ಮುಂದೆ ದೇಶಕ್ಕೆ ಪ್ರಾಣ ಅರ್ಪಿಸಿದವರು ದೇಶಕ್ಕೆ ಪ್ರಾಣ ಅರ್ಪಿಸಿದವರು ನನ್ನ ತಂದೆ ಮತ್ತು ತಾಯಿ ನನ್ನ ತಂದೆ ಮತ್ತು ನನ್ನ ತಾಯಿ ಬಿಟ್ರೆ ಬಿಟ್ರೆ ಯಾರನ್ನು ಯಾರನ್ನು ಜೀವಂತವಾಗಿ ವ್ಯಕ್ತಿ ಪೂಜನೆ ಮಾಡುವುದಿಲ್ಲ ಜೀವಂತವಾಗಿ ವ್ಯಕ್ತಿ ಪೂಜೆ ಮಾಡುವುದಿಲ್ಲ ಓಕೆ ಇನ್ನು ನಾನು ಸಾವಿಗೆ ಅಂಜುವುದಿಲ್ಲ ಇನ್ನು ನಾನು ಸಾವಿಗೆ ಅಂಜುವುದಿಲ್ಲ ನನ್ನ ಕಣ್ಣು ಮುಂದೆ ಯಾವುದೇ ಹೆಣ್ಣಿಗೆ ಅವಮಾನ ಆದರೂ ನನ್ನ ಕಣ್ಣು ಮುಂದೆ ಇನ್ನ ಯಾವುದೇ ಹೆಣ್ಣಿಗೆ ಅವಮಾನ ಆದರೂ ಯಾವುದೇ ಮರಕ್ಕೆ ತೊಂದರೆ ಆದರೂ ಯಾವುದೇ ಮರಕ್ಕೆ ತೊಂದರೆ ಆದರೂ ಯಾವುದೇ ಜೀವಿಗೆ ತೊಂದರೆ ಆದರೂ ಯಾವುದೇ ಜೀವಿಗೆ ತೊಂದರೆ ಆದರೂ ನಾನು ಹೋರಾಡುತ್ತೇನೆ ಹೋರಾಡುತ್ತೇನೆ ಓಕೆ ಧನ್ಯವಾದ ಧನ್ಯವಾದ ಇವಾಗ ಹೇಳು ಕಾಲರ್ ಎತ್ಕೊಂಡು ನಿನ್ನ ಹೆಸರು ಇವಾಗ ಹೇಳು ನನ್ನ ಹೆಸರು ನರೇಂದ್ರ ಅಂತ ಇವಾಗ ನೀನು ವೀರ ನೀನು ಇವಾಗ ವೀರ ಅದೇ ನೀನು ಹೌದು ಆಹಾರ ಅವರೇ ಚಂಡರನ್ನ ಅನುಸರಿಸಿದ್ರೆ ವೀರ ಆಗ್ತೀಯನ್ನು ನೀನು ಇಲ್ಲ ಆಹಾರ ಹತ್ರ ಅವರೇ ಓಕೆ ಬಂಗಾರು ಅವ್ರೇ ಇವರೇ ಬೇಡ ಅಹೋರಾತ್ರ ಅಂತ ಹೇಳು ಅಹರಾತ್ರ ಇವನು ಜೀವಂತ ಇರೋದ್ರಿಂದ ಇವನನ್ನು ಅನುಸರಿಸಬೇಡ ಓಕೆ 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 ಅಹರಾತ್ರ ನನ್ನ ಹೆಸರು ನರೇಂದ್ರ ಅಂತ ಬೆಂಗಳೂರಲ್ಲಿ 14 ಇಯರ್ ವರ್ಕ್ ಮಾಡಿದೆ ಸಾಕು ಇಷ್ಟೇ ಇನ್ನೇನು ಮಾತಾಡ್ತೀಯ ನೀನು ಪರ್ಸನಲ್ ಎಲ್ಲ ಮಾತಾಡಕ್ ಹೋಗ್ಬೇಡ ಇಲ್ಲಿ ಇದು ಫೇಸ್ಬುಕ್ ಅಲ್ಲಿ ಬರುತ್ತೆ ಸರಿ ಆಗತ್ತೆ ಆಯ್ತು ನಿಂಗೆ ಒಳ್ಳೇದಾಗತ್ತೆ ಬರ್ಕೊಡ್ತಾ ಇದೀನಿ ನಿನಗೆ ಒಳ್ಳೇದಾಗದಿರ ಅವ್ ಕೇಳು ನೀನ್ ಚೇಂಜ್ ಆಗ್ಬಿಟ್ಟಿದ್ಯಾ ನಿನ್ನ ಒಳಗಡೆ ಪ್ರಧಾನಮಂತ್ರಿ ಚೇಂಜ್ ಆಗಿದ್ದಾರೆ ನೀನು ಸಖತ್ ಇಂಪ್ರೂವ್ ಆಗ್ತೀಯ ಹೋಗ ಕತ್ತೆ ಅಹರತ್ರ ರೈತರ ಕೆಲಸ ಮಾಡ್ತಾ ಇದೀನಿ ಬಂದು ಈಗ ಅದೇ ನೀನ್ ತುಂಬಾ ಸಕ್ಸಸ್ಫುಲ್ ಆಗ್ತೀಯ ನಂಬು ಆಯ್ತಾ ನೀನ್ ಸಾಲ ಒಂದು ಮಾಡಲ್ಲ ಮಾಡಲ್ಲ ಅಂತ ಹೇಳು ಸಾಲ ಮಾತ್ರ ಮಾಡಲ್ಲ ಅಹರತ್ರ ಅವರೇ ತಂಗಿಗೋಸ್ಕರ ಮಾಡಿದೀನಿ ಸ್ವಲ್ಪ ಮಾಡಲ್ಲ ಅಂತ ಹೇಳು ತಂಗ್ ಮದುವೆಗೆಲ್ಲ ಸಾಲ ಮಾಡಬಾರ್ದು ಮಾಡಲ್ಲ ಅಹರತ್ರ ಅವ್ರೆ ಇನ್ಮೇಲೆ ಸಾಲ ಮಾಡಲ್ಲ ಕಷ್ಟಪಟ್ಟು ದುಡಿತೀನಿ ಅಹರತ್ರ ಅವರೇ ಬಟ್ ಆದ್ರೆ 1 ರೂಪಾಯಿ ಉಳಿಯಲ್ಲ ಮನೇಲಿ ಎಷ್ಟು ದುಡ್ದಿದ್ದು 1 ರೂಪಾಯಿನು ಉಳಿಯಲ್ಲ ಏನ್ ದುಡ್ದಿದ್ದು ಹೆಂಗ್ ಬಂದಿದ್ದು ಹಂಗೆ ಹೋಗುತ್ತೆ ಮನೇಲಿ ಬಹಳ ಪ್ರಾಬ್ಲಮ್ ನನ್ ಪರ್ಸನಲ್ ಬೇಡ ಅಹರತ್ರ ಅವರೇ ನನ್ಗಿರೋದ್ ಇಷ್ಟೇ ನಾನು ದೇಶಕ್ಕೋಸ್ಕರ ಏನಾದ್ರೂ ಸಾಧನೆ ಮಾಡ್ಬೇಕು ಹೇಳು ಹಲೋ ಹೇಳೋ ಏಯ್ ಚಟನಟನೆ ಏ ಚಟನಟನೆ ನಿನ್ನನ್ನ ದೇವರಂತೆ ಪೂಜಿಸಿದ್ದೆ ನಿನ್ನನ್ನ ದೇವರಂತೆ ಪೂಜಿಸಿದ್ದೆ ಆದ್ರೆ ನೀನು ನನ್ನ ಹೆತ್ತ ತಾಯಿಗಿಂತ ಗೌರವಾನ್ವಿತವಾದ ಆದರೆ ನಿನ್ನ ನನ್ನ ಹೆತ್ತ ತಾಯಿಗಿಂತ ಗೌರವಾನ್ವಿತವಾದ ಗೌರವಾನ್ವಿತವಾದ ಕನ್ನಡಾಂಬೆ ಕನ್ನಡಾಂಬೆ ಭುವನೇಶ್ವರಿಯ ಭುವನೇಶ್ವರಿಯ ಮಕ್ಕಳಾದ ಮಕ್ಕಳಾದ ಜನರನ್ನು ಜನರನ್ನು ದಾರಿ ತಪ್ಪಿಸಿ ದಾರಿ ತಪ್ಪಿಸಿ ಜೂಜಾಡಿಸಿದೆ ಜೂಜಾಡಿಸಿದೆ ಅದು ನಿನ್ನ ಸ್ವಾರ್ಥಕ್ಕಾಗಿ ಅದು ನಿನ್ನ ಸ್ವಾರ್ಥಕ್ಕಾಗಿ ಅದರಲ್ಲಿ ಅನೇಕರು ಆತ್ಮಹತ್ಯೆ ಮಾಡಿಕೊಂಡು ಸತ್ತರು ಅದರಲ್ಲಿ ಅನೇಕರು ಆತ್ಮಹತ್ಯೆ ಮಾಡಿಕೊಂಡು ಸತ್ತರು ಆ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಇನ್ನು ಮುಂದೆ ಇನ್ನು ಮುಂದೆ ನನ್ನ ಹೃದಯದಲ್ಲಿ ನನ್ನ ಹೃದಯದಲ್ಲಿ ನಿನಗೆ ಯಾವ ಗೌರವವೂ ಇಲ್ಲ ನಿನಗೆ ಯಾವ ಗೌರವವೂ ಇಲ್ಲ ಓಕೆ ಸಾಕು ಥ್ಯಾಂಕ್ ಯು ಬಂಕ ಹಿಂಗೆ ಬದುಕೋ ರಾಜಂತರ ಬದುಕೋ ಕಾಲರ್ ಎತ್ಕೊಂಡು ಬದುಕೋ 10 ಜನ ಬ್ಯಾಟ್ಗಳು ಎತ್ಕೊಂಡು ಒಡಿಯಕ್ ಬಂದ್ರು ನೀನ್ ಮಾತ್ರ ಎದಗುಂದು ಬೇಡ ಭಯಬೇಕೆ ಭಯಬೇಕೆ ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಹುಲಿ ಸಿಂಹ ಕಾಡಾನೆ ಕರಿನಾಗ ಕಾಳಿಂಗ ಒಟ್ಟಾಗಿ ಎರಗಿದರು ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಅಂತೇಳಿ ಕಾನೂನನ್ನೇ ನಂಬಿ ನೀನು ಯಾವುದೇ ಯಾರ ಮೇಲೆ ಏನೇ ಮಾಡಿದ್ರು ಕಾನೂನು ಮುಖಾಂತರ ಮಾಡು ಅರ್ಥ ಆಯ್ತಾ ಯಾಕಂದ್ರೆ ನಿನಗಿಂತ ಶಕ್ತಿಶಾಲಿ ಕಾನೂನು
ನೀನು 10 ಮೂಟೆ ಎತ್ತಬಲ್ಲೆ ಆದ್ರೆ ಕಾನೂನು ಲಕ್ಷಾಂತರ ಮೂಟೆ ಎತ್ತಬಲ್ಲದು. ಓಕೆ ಓಕೆ ಸರ್. ನೀನ್ ರೈತನಾಗಿ 4 ಹಸುಗಳು 2 ಎತ್ತುಗಳನ್ನು ಸಾಕಿ ಹಾಲು ವ್ಯವಸಾಯ ಗೊಬ್ಬರ ಇವನ್ನೆಲ್ಲ ಮಾಡಿಕೊಂಡು ಬದುಕು. ಓಕೆ ಓಕೆ ಸರ್.